ವಿಶ್ವ ಹೃದಯ ದಿನದ ಅಂಗವಾಗಿ ಮಂಗಳೂರಿನ ಇಂಡಿಯಾನ ಆಸ್ಪತ್ರೆಯ ವತಿಯಿಂದ ಸೆಪ್ಟೆಂಬರ್ 29ರಂದು ವಿಶ್ವ ಹೃದಯ ದಿನ ಆಚರಿಸಲಾಗುವುದು ಎಂದು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಹೃದಯ ತಜ್ಞ ಡಾಕ್ಟರ್ ಯೂಸುಫ್ ಕುಂಬ್ಳೆ ತಿಳಿಸಿದರು. ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಕಸ್ಮಿಕವಾಗಿ ಸಂಭವಿಸುವ ಹೃದಯಾಘಾತವನ್ನು ಹೇಗೆ ತಡೆಗಟ್ಟುವುದು ಮತ್ತು ಹೃದಯಾಘಾತಗೊಂಡ ವ್ಯಕ್ತಿಯನ್ನು ಹೇಗೆ ರಕ್ಷಿಸುವುದು ಎಂಬುದರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಅಲ್ಲದೆ ಇಂಡಿಯಾನ ಆಸ್ಪತ್ರೆಯಲ್ಲಿ ಅಂದು ನೋಂದಣಿ ಮಾಡಿದ ಹೃದಯ ಸಂಬಂಧಿ ರೋಗಿಗಳಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ತಪಾಸಣೆ ನಡೆಸಲಾಗುವುದು ಎಂದರು. ವಿಶ್ವ ಹೃದಯ ಒಕ್ಕೂಟವು 2000ನೇ ಇಸ್ವಿಯಲ್ಲಿ ವಿಶ್ವ ಹೃದಯ ದಿನವನ್ನು ಸೆಪ್ಟೆಂಬರ್ ಕೊನೆಯ ರವಿವಾರ ಆಚರಿಸಲು ಆರಂಭಿಸಿತು. 2011ರಿಂದ ವರ್ಷಂ ಪ್ರತಿ ಸೆಪ್ಟೆಂಬರ್ 29ರಂದು ಆಚರಿಸಲಾಗುತ್ತದೆ. ವಿಶ್ವಾದ್ಯಂತ ಹೃದಯ ಕಾಯಿಲೆಯಿಂದಾಗಿ ಸಂಭವಿಸುವ ಅವಧಿಪೂರ್ವ ಸಾವಿನ ಬಗ್ಗೆ ಮತ್ತು ಅಪಾಯಕಾರಿ ಅಂಶಗಳಾದ ತಂಬಾಕು ಸೇವನೆ, ದೈಹಿಕ ಚಟುವಟಿಕೆ ಕೊರತೆ, ಅನಾರೋಗ್ಯಕರ ಆಹಾರ ಪದ್ಧತಿ ಮತ್ತು ಆಲ್ಕೋಹಾಲ್ ಸೇವನೆಯಂತಹ ಚಟಗಳ ಬಗ್ಗೆಯೂ ಈ ಸಂದರ್ಭ ಜನಸಾಮಾನ್ಯರಿಗೆ ಅರಿವು ಮೂಡಿಸಲಾಗುತ್ತದೆ ಎಂದು ಡಾಕ್ಟರ್ ಯೂಸುಫ್ ಕುಂಬ್ಳೆ ಹೇಳಿದರು. ಮಂಗಳೂರಲ್ಲಿ ಫಸ್ಟ್ ಟೈಮ್ ಆವಾಗ ನಾವು ಮಾಡಿದ್ವಿ, ನೆನ್ಕೊಂಡಾಗ ಗೊತ್ತಿಲ್ಲ, ಭಾಳ ಜರ್ನಲಿಸ್ಟ್ ಆವಾಗಿತ್ತು. ಫಸ್ಟ್ ಟೈಮ್ ನಾವೊಂದು ವರ್ಲ್ಡ್ ಹಾರ್ಟ್ ಡೇ ಮ್ಯಾರಥಾನ್ ಪ್ಲ್ಯಾನ್ ಮಾಡಿದ್ವಿ ಕೆ ಎಮ್ ಸಿ ಜೊತೆ. ಆವಾಗ ನಾವು ಕೆ ಎಮ್ ಸಿ ಅಂದರೆ ಅವೇರ್ನೆಸ್ ಭಾಳ ಇದೆ, ಎಲ್ಲರಿಗೆ ಅವೇರ್ನೆಸ್ ಇದೆ. ಈಗ ಎಲ್ಲರಿಗೂ ಗೊತ್ತು ಹಾರ್ಟ್ ಅಟ್ಯಾಕ್ ಅಂದರೆ ಏನು, ಹೇಗೆ ಬರ್ತದೆ, ಅದಕ್ಕೆ ಏನೇನು ಪ್ರಿವೆನ್ಷನ್ ಮಾಡ್ಬೋದು, ಹೇಗೆ ಗೊತ್ತಾಗುತ್ತದೆ ಅಂತೆಲ್ಲ ಅವೇರ್ನೆಸ್ ಆಲ್ಮೋಸ್ಟ್ 15 ಇಯರ್ಸಿಂದ ನಾವು ಇದೇ ಹೇಳ್ತಾ ಇದ್ದೆ. ಈಗ ಬೇರೆ ಕೆಲವು ಏರಿಯಾದಲ್ಲಿ ಅಂದರೆ ಸಡನ್ ಕಾರ್ಡಿಯಕ್ ಡೆತ್ ಅಂದರೆ ಏನು, ಸಡನ್ ಆಗಿ ಕಾರ್ಡಿಯಕ್ ಅರೆಸ್ಟ್ ಅಂದರೆ ಏನು, ಮತ್ತು ಹೊಸ ಡೆವಲಪ್ಮೆಂಟ್ ಈ ಫೀಲ್ಡಲ್ಲಿ ಏನೇನು ಆಗಿದೆ ಕಾರ್ಡಿಯಕ್ ಫೀಲ್ಡಲ್ಲಿ, ಮತ್ತು ಏನೂ ತೊಂದರೆ ಇರಲಿಲ್ಲ, ನಿನ್ನವರೆಗೂ ಅವರು ಸರಿ ಇತ್ತು, ನಿನ್ನ ನಾವು ಜೊತೆಗೆ ಊಟ ಮಾಡಿ ಹೋದೆ, ಮತ್ತು ರಾತ್ರಿ ಸರಿಯಾಗಿ ಅವರು ಡೆತ್ ಆಯಿತು. ಇಲ್ಲಾಂದ್ರೆ ನಾವು ನ್ಯೂಸ್ ಪೇಪರಲ್ಲಿ ಡೈಲಿ ಬರ್ತಾರೆ ಅವರು ಆಕಸ್ಮಿಕವಾಗಿ ಅವರು ಸಡನ್ ಆಗಿ ಅವರು ಡೆತ್ ಆಗಿದೆ, ಅದು ಏನು ಸೈನ್ಸೇ ತೋರಿಸಿಲ್ಲ. ಇದೊಂದು ಟಿಪಿಕಲ್ ಎಕ್ಸಾಂಪಲ್ ನಾವು ಸಡನ್ ಕಾರ್ಡಿಯಕ್ ಡೆತ್ಗೆ ಹೇಳೋದಾದರೆ, ನಮ್ಮ ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ಆಜಾದ್ ಅವರು ಒಂದು ವೇದಿಯಲ್ಲಿರುವಾಗ ಸಡನ್ ಆಗಿ ಕೊಲ್ಯಾಪ್ಸ್ ಆಗಿ ಬಿದ್ದಿದೆ. ಎ ಪೇಷಂಟ್ ಹೂ ಈಸ್ ಸ್ಟಾರ್ಟಿಂಗ್ ಇಸ್ ಸಿಂಪ್ಟಮ್ಸ್ ಆಲ್ ಆಫ್ ಅ ಸಡನ್ ಆ್ಯಂಡ್ ಡೈಯಿಂಗ್ ವಿತಿನ್ 1 ಅವರ್ ಆಫ್ ಸ್ಟಾರ್ಟಿಂಗ್ ದಿ ಸಿಂಪ್ಟಮ್ಸ್ ಇನ್ ಅ ಪೇಷಂಟ್ ಹೂ ಇಸ್ ದ್ಯಾಟ್ ಟೈಪ್ ಆಫ್ ಡೆತ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಆರ್ ಅನ್ಯಾಚುರಲ್ ಡೆತ್. ಅನ್ಎಕ್ಸ್ಪೆಕ್ಟೆಡ್ ಡೆತ್ ಅಂದರೆ ಈಗ ಒಬ್ಬರು ಪೇಷಂಟ್ ಕ್ಯಾನ್ಸರ್ ಕಾಯಿಲೆ ಉಂಟು ಅವರಿಗೆ, ಅವರು ಐ ಸಿ ಯುಲ್ಲಿ ಎಕ್ಸ್ಪೆಕ್ಟಿಂಗ್ ಎ ಡೆತ್ ಟುಡೇ ಟುಮಾರೋ ಆರ್ ಆಫ್ಟರ್ 3 ಡೇಸ್, ದ್ಯಾಟ್ ಈಸ್ ನಾಟ್ ಸಡನ್ ಕಾರ್ಡಿಯಕ್ ಅರೆಸ್ಟ್. ಒಬ್ಬರು ಆಕ್ಸಿಡೆಂಟ್ ಆಗಿದೆ, ಬ್ಲೀಡಿಂಗ್ ಆಗಿದೆ, ಸಡನ್ ಆಗಿ ವಿತಿನ್ 1 ಅವರ್ ಡೆತ್ ಆಯಿತು, ದ್ಯಾಟ್ ಈಸ್ ನಾಟ್ ಸಡನ್ ಕಾರ್ಡಿಯಕ್ ಅರೆಸ್ಟ್. ಅದು ವಿ ನೋ